ಎಣ್ಣೆಯ ಮಾತು ಹೌದು, ಎಂತಹ ಮಾತು ಹೊಟ್ಟೆಯಲ್ಲಿ ಮಗುವನ್ನು ಬೆಳಿತಾಳೆ ಇದ್ದಾಳೆ, ಗಂಡನಿಗೆ ಸಂತೋಷ ಆಗದೇ ಇರಲಿ ಸಾಧ್ಯವಿದೆ. ನಮ್ಮ ಭವಿಷ್ಯದ ಗುರಿ, ನಮ್ಮ ಜೀವನದ ಗುರಿ, ಲಾಲನೆಯ ಪಾಲನೆ ಮಾಡಬೇಕಾದ ಗುರಿ ನಿನ್ನ ಹೊಟ್ಟೆಯಲ್ಲಿ ಬೆಳಿತಾ ಇದ್ದಾಳೆ. ಆ ಸಂತೋಷದ ಮುಂದೆ ಯಾವ ಸಂತೋಷವೂ ಆಗಲಿಕ್ಕಿಲ್ಲ. ಸಂಸಾರದ ಸುಖದ ಸಾಗರದಲ್ಲಿಯೇ ಮುಳುಗಿ ಹೇಳುವಂತ ಸಂಭ್ರಮವನ್ನು ಆಚರಣೆ ಮಾಡುವಂತಹ ಕಾಲ ಅದುವೇನು. ಅದಕ್ಕಾಗಿ ಗರ್ಭಿಣಿಯಾಗಿರುವಂತಹ ಹೆಣ್ಣಿಗೆ ಅನೇಕ ಅನೇಕ ಶ್ರೀಮಂತನಾದಿಗಳನ್ನ ಮಾಡುವುದು, ಸಂತೋಷವನ್ನು ಅನುಭವಿಸುವಂತ ಅದುವೇನಿ ಸುಶಿನಿ. ಆದ್ರೆ ಏನು ಮಾಡುವ, ಈ ಸಂತೋಷದ ಕಾಲದಲ್ಲಿ ನಿನ್ನ ಆರೋಗ್ಯದ ಬಗ್ಗೆ ಎಚ್ಚರ ವಹಿಸಬೇಕಾದ್ದು ಪ್ರತಿಯೊಬ್ಬರ ಕರ್ತವ್ಯ ತಾನೆ. ಸುಶಿನಿ, ಕಾಲ ಎಂದಿನ ಹಾಗೆ ಇಲ್ಲ, ಬದಲಾವಣೆಯ ಉಂಟಾಗಿ ಅನೇಕ ಅನೇಕ ರೋಗ ರುಜಿನಿಗಳು ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲೂ ಬಂದು ಹೋಗ್ತಾರೆ. ಹಾಗೆ ನಮ್ಮ ಬಾಳಿನ ಬರಬಾರದು ಕಾಣು. ಹಾಗಾಗಿ ನಿನ್ನ ಈ ಮಗುವಿನ ಒಳ್ಳೆಯವಾಗಿ ಹೆಂಡತಿಯ ಆರೋಗ್ಯವು ಅಷ್ಟೇ ಮುಖ್ಯವಾದ ಪುರುಷನಾದವ. 9 ತಿಂಗಳು ಹೊತ್ತು ಬೆಳೆಯಬೇಕಂತ ಹೆಂಡತಿಯ ಹೊಟ್ಟೆಯಿರುವಂತಹ ಮಗುವಿನ ಸಂರಕ್ಷಣೆಯನ್ನು ಮಾಡಬೇಕಾದಂತ ಕರ್ತವ್ಯ, ಅವಳಿಗೆ ವಿಶ್ರಾಂತಿಯನ್ನು ಒದಗಿಸಬೇಕಾದಷ್ಟೇ ಕರ್ತವ್ಯ. ಈ ವಿಶ್ರಾಂತಿಯ ಸಂಕಟ ಮಗುವಿನ ಆರೋಗ್ಯ ನಿನ್ನ ಆರೋಗ್ಯವನ್ನು ಕೂಡ ವಿಚಾರ ಮಾಡಬೇಕಾಗಿ ಖುಷಿನಿ. ಹಾಗಾಗಿ ನಾನೊಂದು ನಿರ್ಧಾರವನ್ನು ಮಾಡಿದ್ದೇನೆ, ನಿನ್ನ ಆರೋಗ್ಯದ ಬಗ್ಗೆ ತಿಳಿದುಕೊಳ್ಬೇಕು ಅಂತಾದ್ರೆ ಆ ನಮ್ಮವರೆಲ್ಲರೂ ಆಡಿರುವಂತಹ ಮಾತು ಕೂರಿನವರು ಆಡುವಂತಹ ಮಾತು ಸರಕಾರಿ ಹಾಡಪ್ಪ ಅಂದ್ರೆ ಯಾರು ದೇವರವರೇ ಈಗ ತಾನೆ ಹೇಳಿದ್ದಾರೆ ಹಾಡಪ್ಪ ಮತ್ತೆ